ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ರಾಜ್ಯ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು ಚಿಕ್ಕಬಳ್ಳಾಪುರಕ್ಕೆ ತೆರಳಿದ ಪ್ರಧಾನಿ ಮುದ್ದೇನಹಳ್ಳಿಯಲ್ಲಿನ ವಿಶ್ವೇಶ್ವರಯ್ಯ ಸ್ಮಾರಕಕ್ಕೆ ತೆರಳಿ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ಬಳಿಕ ಮ್ಯೂಸಿಯಂ ಅನ್ನು ವೀಕ್ಷಿಸಿ ಅದರ ಮಹತ್ವವನ್ನು ತಿಳಿದುಕೊಂಡರು ಜಾಂತಿಯ ಜಿ ತರಿಕೆ ಸನೋನೆ ಕಾಮ್ ಕಿಯಾ ಅವರೋನೆ ಅಪನೆ ಅಪನಾ ಲೋಹಾ ಮನಾಯಾ ಔರ್ ಜೈಸೆ ಆಪ್ನೆ ಕಹಾ ಕಿ ಉನ್ಕಿ ಉನ್ಕಾ ಜೋ ಜನ್ಮದಿನ ಹೈ ವೋ ಇಸಿ ವಜಹ ಸೆ ಜೋ ಇಂಡಿಯನ್ ಇಂಜಿನಿಯರ್ಸ್ ಡೇ ಕೆ ಹಿಸಾಬ್ ಸೆ ಬನಾಯಾ ಜಾತಾ ಹೈ ಔರ್ को भी क्यों ना क्योंकि भारत रत्न उन्हें 1955 में मिली थी लेकिन जो बात जैसे उनके जो पोते थे उनसे जब हमने बात की वो यही कह रहे थे कि इतने सालों बाद करीब 4 दशक तक किसी ने सुध नहीं ली उनके बारे में इतनी बड़ी इतनी महान शख्सियत है जो जो जैसे विश्वेश्वराय होंगे उनके उनकी जीवन के बारे में जो नॉर्थ में शायद बहुत सारे लोग उनके बारे में इतना अच्छे से नहीं जानते हैं लेकिन तपस मैं रोकना चाहूंगा कुछ तस्वीरें जो हम दिखाना चाह रहे हैं दर्शकों को जगह रहा है मैसूर का मैं दिखा रहे हैं ಸತ್ಯಸಾಯಿ ಆಶ್ರಮದ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ದೇಶದಲ್ಲಿ ಕಳೆದ 9 ವರ್ಷದಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು 2 ಪಟ್ಟು ಮಾಡುವುದರ ಜೊತೆಗೆ ವೈದ್ಯಕೀಯ ಸೀಟುಗಳನ್ನು ಸಹ ದ್ವಿಗುಣಗೊಳಿಸಲಾಗಿದೆ ನರ್ಸಿಂಗ್ ಕ್ಷೇತ್ರದಲ್ಲಿ ಯುವಜನರಿಗೆ ವಿಫುಲ ಅವಕಾಶಗಳಿವೆ ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ ಗ್ರಾಮೀಣ ಭಾಗದವರು ಮಧ್ಯಮ ವರ್ಗದವರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವುದು ಕಷ್ಟಕರವಾಗಿತ್ತು ಆದರೆ ಈಗ ಎಲ್ಲ ವರ್ಗದವರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ಕನ್ನಡ ಭಾಷೆಯು ದೇಶದ ಗೌರವ ಹೆಚ್ಚಿಸುವ ಕೆಲಸ ಮಾಡಿದೆ ಕನ್ನಡದಲ್ಲಿಯೇ ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣವನ್ನು ಅಭ್ಯಸಿಸುವ ವ್ಯವಸ್ಥೆ ಮಾಡಲಾಗಿದೆ ಕನ್ನಡ ಭಾಷೆ ಸೇರಿದಂತೆ ಎಲ್ಲ ಸ್ಥಳೀಯ ಭಾಷೆಗಳಲ್ಲಿಯೂ ವೈದ್ಯಕೀಯ ಶಿಕ್ಷಣವನ್ನು ಅಭ್ಯಸಿಸಬಹುದು ಎಂದರು ಜನೋಕ್ಕೆ ಲಿಯೆ ನಯೆ ಇನ್ನೋವೇಷನ್ ಕಿಯೆ ಇಂಜಿನಿಯರಿಂಗ್ ಕೆ ಬೆಹತರೀನ್ ಪ್ರಾಜೆಕ್ಟ್ಸ್ ಬನಾಯೆ ಸಾಥಿಯೋ ಇಸ್ ಧರ್ತಿನೆ सत्य साई ग्राम के रूप में भी सेवा का एक अद्भुत मॉडल देश को दिया है शिक्षा और स्वास्थ्य के माध्यम से जिस प्रकार मानव सेवा का मिशन यहां चल रहा है वो वाकई अद्भुत है आज जो यहां मेडिकल कॉलेज शुरू हो रहा है इससे मिशन और सशक्त हुआ है श्री मधुसूदन साई इंस्टीट्यूट ऑफ मेडिकल साइंस एंड रिसर्च हर वर्ष अनेक नए प्रतिभावान डॉक्टर देश की कोटि कोटि जनता की सेवा में राष्ट्र को समर्पित करेगा मैं संस्थान को और चिक्कबल्लापुरा यहां के सभी लोगों को बहुत बहुत बधाई देता हूं ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಧಾನಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ದೇಶದ ಆಯುಷ್ಮಾನ್ ಭಾರತ ಯೋಜನೆ ಜನರಿಗೆ ಸಹಕಾರಿಯಾಗಿದೆ ರಾಜ್ಯ ಸರ್ಕಾರ ಅತಿ ಹೆಚ್ಚು ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ವಿತರಣೆ ಮಾಡಲು ಕ್ರಮ ಕೈಗೊಂಡಿದೆ ಸುಮಾರು 1.5 ಕೋಟಿ ಕಾರ್ಡ್ ವಿತರಿಸುವ ಗುರಿಯನ್ನು ಹೊಂದಿದೆ ಎಂದರು ಕರ್ನಾಟಕ ಹ್ಯಾಸ್ ಗಾಟ್ ಅ ಹೈಯೆಸ್ಟ್ ನಂಬರ್ ಆಫ್ ಆಯುಷ್ಮಾನ್ ಕಾರ್ಡ್ ಮೋರ್ ದನ್ 1.5 ಕ್ರೋರ್ಸ್ ಆಫ್ ದಿ ಆಯುಷ್ಮಾನ್ ಕಾರ್ಡ್ಸ್ ಆರ್ ದೇರ್ and we are serving the people under the guidance of our honorable prime minister